ಇನ್ನು ಎಲ್ಕೆಜಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಬೆಂಗಳೂರಿನ ನಾಗರಬಾವಿಯಲ್ಲಿ ನಡೆಯುತ್ತೆ. ಇಲ್ಲಿನ ಸಂತ ಸೋಫಿಯಾ ಶಾಲೆಯ ಬಸ್ ಕ್ಲೀನರ್ ಸಾಬಣ್ಣ ಎಂಬಾತ ಈ ಕೃತ್ಯ ನಡೆಸಿದ್ದಾನೆ ಎನ್ನಲಾಗಿದೆ. ಶಾಲೆಯ ಬಾತ್ರೂಮ್ನಲ್ಲಿ ಕೃತ್ಯ ನಡೆದಿದೆ. ಆರೋಪಿ ಸಾಬಣ್ಣ ಮತ್ತು ಆತನ ಕುಟುಂಬದವರು ತಲೆಮರೆಸಿಕೊಂಡಿದ್ದಾರೆ. ಜ್ಞಾನಭಾರತಿ ಪೊಲೀಸರು ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇಲ್ಲಿ ಒಂದು ಎಲ್ಕೆಜಿ ಮಗುಗೆ 15 ದಿವಸದಿಂದ ಅವನೇನೋ ಟ್ರೈ ಮಾಡ್ತಿದ್ದಂತೆ, ಗೊತ್ತಾಗ್ಲಿಲ್ಲ. ಇವತ್ತು ಎಕ್ಸ್ಪೋಸ್ ಆಗಿ, ನಿನ್ನೆ ಎಕ್ಸ್ಪೋಸ್ ಆಗಿದೆ. ಪೇರೆಂಟ್ಸ್ ಡಾಕ್ಟರ್ ಚೆಕ್ ಮಾಡಿಸಿದಾಗ ಅವನು ಚೈಲ್ಡ್ ಅಬ್ಯೂಸ್ ಮಾಡಿದಾನೆ ಅಂತ ಗೊತ್ತಾಯ್ತು. ಮೋಸ್ಟ್ಲಿ ಏನೋ ರೇಪ್ಗೆ ಪ್ರಯತ್ನ ಪಟ್ಟಿದಾನೋ ಮತ್ತೊಂದು ನಮಗೆ ಗೊತ್ತಿಲ್ಲ. ಸೊ ಅದ್ರ ವಿಚಾರವಾಗಿ ನಾವೆಲ್ಲ ಬಂದು ವಿಚಾರಿಸಕ್ ಹೋದ್ರೆ ಅವನು ತಪ್ಪಿಸ್ಕೊಂಡು ಹೊಟ್ಟೋಗಿದ್ದಾನೆ. ಈಗ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದಾರೆ. ನಾವು ಅವನ್ನ ಕರೆಸಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೀವಿ. ಯಾರಿಗೆ? ಪ್ರಿನ್ಸಿಪಲ್ಗೆ ಹೇಳಿದೀವಿ. ಪ್ರಿನ್ಸಿಪಲ್ ಇದುವರೆಗೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಏನು ಮುಂದಿನ ಕ್ರಮ ತಗೋಬೇಕು, ಎಲ್ಲ ಪೇರೆಂಟ್ಸ್ಗಳು ಸೇರಿ ಮಾತಾಡಬೇಕಾಗತ್ತೆ. ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲಿ ಕೆಲವು ಜನ ನಿಂತ್ಕೊಂಡು ಮಾತಾಡ್ತಿದ್ರು. ನಾವು ಹೊರಗಡೆ ಟಾಯ್ಲೆಟ್ ಏನೋ ಸಮಸ್ಯೆ ಇರಬೇಕು ಅಂತ ಅನ್ಬಿಟ್ಟು ನಾವು ತಿಳ್ಕೊಂಡಿದ್ವು. ಆಮೇಲೆ ಅಲ್ಲಿ ಬಂದು ನೋಡಿದಾಗ ಅದು ಏನು ವಿಷಯ ಅಂತ ಅನ್ನೋದು ಗೊತ್ತಾಯ್ತು. ಪೇರೆಂಟ್ ಇದ್ರು ಅಲ್ಲಿ, ಅವರು ಬಂದು ಕನ್ನಡದ ಕೂಡ ಕನ್ನಡ ಬರಲ್ಲ ಅವ್ರಿಗೆ ಪೇರೆಂಟ್ಗೆ. ಸೊ ಅವ್ರಿಗೆ ಯಾವ ಭಾಷೆ ಅವ್ರಿಗೆ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ಬಂದು ಕೇಳಿದಾಗ ಈ ಥರ ಅಂತ ಅಂತನ್ಬಿಟ್ಟು ಹೇಳಿದ್ರು. ಹೇಳಿದಾಗ ಏನು ಹೇಳ್ತು, ನಾವು ಸರಿ ಅಂದ್ಬಿಟ್ಟು ಪೇರೆಂಟ್ ಅಡ್ಮಿನಿಸ್ಟ್ರೇಷನ್ ಹತ್ರ ಮಾತಾಡಿದ್ವು. ಅವ್ರು ಏನು ಮಾಡಿದ್ದಾರೆ, ಅವನ್ನ ಹುಡ್ಕೋದಕ್ಕೆ ಟ್ರೈ ಮಾಡಿದ್ರೆ ಅವ್ನ ಫ್ಯಾಮಿಲಿ ಆಗಲಿ, ಅವ್ನಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಇಲ್ಲೇ ಮನೆ ಕೊಟ್ಟು ಇಟ್ಕೊಂಡಿದ್ದಾರೆ. ಅವ್ನು ಯಾರು ಇಲ್ಲ, ಬೆಳಿಗ್ಗೆಯಿಂದನೂ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ. ಇಲ್ಲಿ ಇವಾಗ ಅವನು ಏನು ತಪ್ಪೇನಾಗಿದೆ ಅವನ್ನ ಕರೆಸ, ಆ ವ್ಯಕ್ತಿನ ಅವ್ನಿಗೆ ಏನ್ ಶಿಕ್ಷೆ ಕೊಡಬೇಕು ಅದನ್ನ ಮಾಡೋಣ. ಅವನ ನಂಬರ್ ಇವಾಗ ಇವಾಗ ಕರ್ಕೊಂಡ್ ಬರ್ತೀವಿ. ಅವನ ಹೆಸರು ಸಾಬಣ್ಣ ಅಂತ. ಅವನು ಗುಲ್ಬರ್ಗದವನಂತೆ. ಅವನು ಇಲ್ಲಿ ಕ್ಲೀನರ್ ಆಗಿದ್ದಾನೆ.